ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ಕುವೆಂಪು ವೃತ್ತದಲ್ಲಿ ಸುಬ್ರಹ್ಮಣ್ಯ ಸ್ವರೂಪಿ ನಾಗದೇವತೆಯ 6ನೇ ವರ್ಷದ ವಾರ್ಷಿಕೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಯಿತು. ಮೊದಲನೇ ಷಷ್ಠಿ ಪ್ರಯುಕ್ತ ಭಾನುವಾರ ಸಂಜೆ ಮತ್ತು ಸೋಮವಾರ ಈ 2 ದಿನಗಳ ಕಾಲ ವಿಶೇಷವಾಗಿ ಧಾರ್ಮಿಕ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾನುವಾರ ಸಂಜೆ ಮಹಾಗಣಪತಿ ಪೂಜೆ, ಕಳಸ ಸ್ಥಾಪನೆ, ಸೋಮವಾರ ಬೆಳಗ್ಗೆ ನಾಗಸುಬ್ರಹ್ಮಣ್ಯ ಹೋಮ, ಲಕ್ಷ್ಮೀನಾರಾಯಣ ಹೋಮ, ಅಶ್ವತ್ಥನಾರಾಯಣ ಹೋಮ ಸೇರಿದಂತೆ ಭಕ್ತಾದಿಗಳ ಸಮ್ಮುಖದಲ್ಲಿ ಪೂರ್ಣಾಹುತಿ ನೆರವೇರಿಸಲಾಯಿತು. ಬೆಳಗಿನಿಂದ ಭಕ್ತರು ತಂಡೋಪತಂಡವಾಗಿ ನಾಗರ ಕಟ್ಟೆಗೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಸಂಜೆ ಸುಬ್ರಹ್ಮಣ್ಯ ಸ್ವಾಮಿಯ ಉತ್ಸವ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದಲ್ಲಿ ಪ್ರಪ್ರಥಮವಾಗಿ ವಿಜಯಲಕ್ಷ್ಮಿ ಅವರ ಅಧ್ಯಕ್ಷತೆಯಲ್ಲಿ ವೀರ ವನಿತೆ ಒನಿಕೆ ಒಬವ್ವನ ಜಯಂತ್ಯೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು. ಮಹಿಳೆಯರಿಂದ ಮೊದಲ ಬಾರಿಗೆ ಒನಕೆ ಓಬವ್ವ ಅವರ ಸಂಘವನ್ನ ಮಹಿಳೆಯರು ರಚನೆ ಮಾಡಿದ್ದು, ಅವರಿಂದ ಮೊದಲ ಬಾರಿಗೆ ಓಬವ್ವ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ವೀರವನಿತೆ ಓಬವ್ವ ಸಂಘದ ಅಧ್ಯಕ್ಷೆಯಾದ ವಿಜಯಲಕ್ಷ್ಮಿ, ಮಹಿಳೆಯರಿಗೆ ಸಮಾಜದಲ್ಲಿ ಸೂಕ್ತ ರೀತಿಯ ಸ್ಥಾನಮಾನದ ಕೊರತೆ ಇದ್ದು, ಅದನ್ನ ತೊಲಗಿಸಲು ಓಬವ್ವನ ಹೆಸರಿನಲ್ಲಿ ಮಹಿಳೆಯರು ಮುನ್ನೆಲೆಗೆ ಬರಬೇಕಾಗಿ ವೀರವನಿತೆ ಓಬವ್ವನ ಶೌರ್ಯ, ಧೈರ್ಯ ಮತ್ತು ಸಾಮರ್ಥ್ಯ ಎಲ್ಲವೂ ಮಹಿಳೆಯರಿಗೆ ಪ್ರೇರಣೆಯಾಗಿದೆ. ಸಮಾಜದಲ್ಲಿ ನಿರಂತರವಾಗಿ ಶೋಷಣೆಗೆ ಒಳಪಡುತ್ತಿರುವ ಮಹಿಳೆಯರು ಓಬವ್ವನ ರೀತಿ ಮುನ್ನಡೆಯಬೇಕು, ಹಾಗಾಗಿ ಈ ಸಂಘ ಕೆಲಸ ಮಾಡಲಿದೆ ಎಂದು ತಿಳಿಸಿದರು. ಎಲ್ಲರಿಗೂ ಜೈ ಭೀಮ್, ನಮೋ ಬುದ್ಧಾಯ. ನಾನಿವತ್ತು ಏನು ವೀರ ವನಿತೆ ಒನಕೆ ಓಬವ್ವ ಮಹಿಳಾ ಬಳಗ ಅಂತ ಏನು ಸ್ಥಾಪನೆ ಮಾಡಬೇಕಾದ್ರೆ ಕೇವಲ 1 ತಿಂಗಳಾಗಿತ್ತು ನಾನು ಸ್ಥಾಪನೆ ಮಾಡಿ. ನಾನು ಸ್ಥಾಪನೆ ಮಾಡಿ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ಲರಿಗೂ ನಾನು ಶೇರ್ ಮಾಡಿದೆ ನನ್ನ ಮಹಿಳಾ ಮಣಿಗಳಿಗೆ. ಅದು ಬರೀ ನಾವು ಸ್ಟಾರ್ಟ್ ಮಾಡಿದಾಗ ನನ್ನ ಜೊತೆ 3 ಜನ ಇದ್ದರು. ಇವತ್ತು 300 ಜನ ಹೆಣ್ಮಕ್ಳು ವಾಟ್ಸಪ್ನಲ್ಲಿ ನನಗೆ ಮೆಸೇಜ್ ಮಾಡ್ತಿದ್ದಾರೆ, ನೀವು ಬಳಗಕ್ಕೆ ನಮ್ಮನ್ನು ಸೇರಿಸ್ಕೊಡಿ, ನಮ್ಮನ್ನು ಸದಸ್ಯತ್ವ ಕೊಡಿ ಅಂತ ಹೇಳ್ತಿದ್ದಾರೆ. ಇವತ್ತಿನ ದಿನ ನಂದು 180 ಜನ ಹೆಣ್ಮಕ್ಳು ಟೀಮ್ ಕಟ್ಟಿದ್ದೀವಿ. ನಾನು ಏನು ಹೇಳ್ತಿದ್ದೀನಿ ಅಂದರೆ, ಪ್ರತಿಯೊಂದು ಹೆಣ್ಣು ಯಾವುದರಲ್ಲೂ ಕಮ್ಮಿ ಇಲ್ಲ. ಮದರ್ ತೆರೆಸಾ ಇರ್ಬೋದು, ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಒನಕೆ ಓಬವ್ವ ಇರ್ಬೋದು, ಮತ್ತು ನಮ್ಮ ಇಂದಿರಾ ಗಾಂಧಿ ದೇಶ ಆಳಿದಂಥ ಮಹಿಳೆ, ಎಲ್ಲ ಥರದಲ್ಲೂ ಮಹಿಳೆ ಮುಂದಿದ್ದಾರೆ. ಆ ಮಹಿಳೆಯರನ್ನ ಮುಖಾಂತರ ನಾವು ಅವರ ಆಗು ಹೋಗುಗಳನ್ನ ತಿಳ್ಕೊಂಡು ಅವರ ದಾರಿಗೆ ನಡೀಬೇಕು. ಮತ್ತು ನಾವು ಹೆಣ್ಣು ಯಾರಿಗೂ ಏನು ಕಮ್ಮಿ ಇಲ್ಲ, ಗಂಡಿಗೆ ಸಮಾನವಾಗಿ ಹೆಣ್ಮಕ್ಳು ದುಡಿತಾ ಇದ್ದಾರೆ. ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಮಕ್ಳು ಮುನ್ನಡೆಯಲ್ಲಿದ್ದಾರೆ. ಅದಕ್ಕೋಸ್ಕರ ನಾನು ಪ್ರತಿಯೊಂದು ಹೆಣ್ಮಕ್ಳಿಗೂ ಮನೆ ಮಠ ಎಲ್ಲ ಮಕ್ಕಳನ್ನ ಎಲ್ಲ ಬದಿ ಗೊತ್ತು, ಎಲ್ಲ ನನ್ನ ಜೊತೆಗಿರೋ ನನ್ನ ಮಹಿಳೆಯರು ಏನಿದ್ದಾರೆ, ಪ್ರತಿಯೊಂದು ನಾನು ಒಂದೇ ಗ್ರೂಪಲ್ಲಿ ಒಂದು ವಾಟ್ಸಪ್ ಹಾಕಿದ್ರೆ ಸಾಕು, ಪ್ರತಿ ಟೈಮಲ್ಲೂ ಅವ್ರು ಇನ್ ಟೈಮ್ ನನಗೆ ಸಹಕರಿಸಿದ್ದಕ್ಕೆ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ. ಮೊರಾರ್ಜಿ ವಸತಿ ಶಾಲೆಯಂತೆ ಮಹಿಳೆಯರಿಗೆ ಓಬವ್ವನ ಹೆಸರಿನಲ್ಲಿ ಶಾಲೆ ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಂಘ ನಿರಂತರ ಹೋರಾಟ ನಡೆಸ್ತಾ ಇದೆ. ಪ್ರತಿ ವರ್ಷವೂ ಇದೇ ರೀತಿಯಾಗಿ ಅದ್ಧೂರಿಯಾಗಿ ಒನಕೆ ಓಬವ್ವನ ಜಯಂತಿಯನ್ನ ಆಚರಣೆ ಮಾಡುವುದರೊಂದಿಗೆ ಓಬವ್ವನ ಕೀರ್ತಿ ಪತಾಕೆಯನ್ನ ರಾಜ್ಯದ ಮೂಲೆ ಮೂಲೆಗೂ ತಿಳಿಸುವ ಕೆಲಸ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಇದಕ್ಕೆ ರಾಜ್ಯ ಸರ್ಕಾರ ಪೂರಕವಾಗಿ ಕೆಲಸ ಮಾಡಬೇಕಿದೆ ಎಂದು ಆಗ್ರಹಿಸಿದರು. ಮನೆಯಲ್ಲಿ ಅಷ್ಟೇ ಅಲ್ಲ, ಹೊರಗಡೆ ನಾವು ಏನಾದರೂ ಸಾಧಿಸಬಹುದು, ಏನಾದರೂ ಮಾಡಿ ತೋರಿಸ್ಬೋದು ಅಂತ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ನಮಗೆ ಎಲ್ಲರ ಜೊತೆಗೂ ಉತ್ಸಾಹ ತುಂಬಿ ಎಲ್ಲರಿಗೂ ನಮ್ಮ ಜೊತೆ ಕರ್ಕೊಂಡು, ಅವ್ರು ಈಗಿಂದಲ್ಲ ಒಂದು 20 ವರ್ಷದಿಂದ ಎಲ್ಲ ಹೆಣ್ಮಕ್ಳಿಗೂ ಏನೇನು ಸೌಲಭ್ಯ ಬೇಕು, ಏನೇನು ಕಾರ್ಯಗಳು ಬೇಕು, ಅದೆಲ್ಲ ಅವ್ರ ಕಡೆಯಿಂದನೇ ನಮಗೆ ಸಿಗೋ ಥರ ಮಾಡ್ತಾರೆ. ನಾವು ಏನೇ ಬಂದು ಹೇಳಲಿ ಮೇಡಮ್ಗೆ ಎಷ್ಟೊತ್ತಲ್ಲ ಹೇಳಿದ್ರು ಅಷ್ಟೇ ಅವ್ರು ಯಾವಾಗ್ಲೂ ಸ್ಪಂದಿಸ್ತಾರೆ ನಮಗೆ. ಏನೇ ಕಾರ್ಯಗಳಿರಲಿ ಎಲ್ಲದಕ್ಕೂ ಅವರೇ ನಮಗೆ ಒಂದು ಲೀಡರ್ ಆಗಿ ಏನೇನು ಬೇಕು ಎಲ್ಲನೂ. ನಾವು ಈಗ ಒಂಟಿ ಅಂತ ಯಾವಾಗಲೂ ಬಯಸಲ್ಲ, ನಾವು ನಮ್ಮ ಮೇಡಮ್ ಜೊತೆಗಿದೆ, ನಮಗೆ ಇಡೀ ದೇಶನೇ ನಮ್ಮ ಜೊತೆಗಿದ್ದಂಗೆ. ಕಾರ್ಯಕ್ರಮದಲ್ಲಿ ವೀರವನಿತೆ ಒನಕೆ ಓಬವ್ವನ 6ನೇ ವಂಶಸ್ಥಳು ಆದ ಶ್ರೀಮತಿ ಸುವರ್ಣ ರಾಜಶೇಖರ್ ಅವರಿಗೆ ಸನ್ಮಾನ ಮಾಡಲಾಯಿತು. ನಂತರ ಸಂಘದ ರೂವಾರಿಯಾದ ಅಧ್ಯಕ್ಷೆ ವಿಜಯಲಕ್ಷ್ಮಿ ಅವರಿಗೆ ಗಣ್ಯರಿಂದ ಸನ್ಮಾನ ಮಾಡಲಾಯಿತು. ಅಷ್ಟೇ, ಅವರು ಕೋಟೆ ಕಾಯೋ ಹೆಂಡತಿ ಅಲ್ಲ, ಅವಳು ದೇಶನೇ ಕಾಯ್ತಾಳೆ ಅನ್ನೋ ಒಂದು ಮಾದರಿನ ತಂದುಕೊಟ್ಟಿದ್ದು ನಮ್ಮ ವೀರವನಿತೆ ಒನಕೆ ಓಬವ್ವ. ಹಾಗಾಗಿ ನಾನು ಯಾಕೆ ಅಂತ ಅಂದರೆ, ನಮ್ಮ ಹೆಣ್ಮಕ್ಳು ಯಾರು ಹೋಗಿ ನಮ್ಮ ಗಂಡು ಮಕ್ಕಳ ಹತ್ರ ಏನೇ ಒಂದು ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳಕ್ಕಾಗಲ್ಲ. ಹಾಗಾಗಿ
ನಾವು ಅಧ್ಯಕ್ಷರನ್ನ ಮಾಡ್ಕೊಂಡಿದ್ದೀವಿ, ನಮ್ಮ ವಿಜಯ ಮೇಡಮ್ ಅವ್ರನ್ನ ಹಾಗೂ ನಮ್ಮ ಪ್ರೇಮಿಳಾ ಮೇಡಮ್ ಅವ್ರನ್ನ ಉಪಾಧ್ಯಕ್ಷರು ಮಾಡ್ಕೊಂಡಿದ್ದೀವಿ. ನಮ್ಮೆಲ್ಲ ಸದಸ್ಯರಿಗೂ ನಮಗೆ ಖುಷಿ ಆಗುತ್ತೆ. ನಮ್ಗೆ ಏನೇ ಒಂದು ಅವಕಾಶ ಇದ್ರೂ ಅವ್ರ ಮೂಲಕ ನಾವು ಹೋಗ್ತೀವಿ. ಎಲ್ಲೇ ಏನು ಬಂದರೂ ನಾವು ಜಯಿಸ್ತೀವಿ. ಆ ವೀರ ವನಿತೆ ವನಕೆ ಓಬವ್ವ ನಾವು ದೇಶನ ಯಾವ ಥರ ಹಾಡಿದ್ದಾರೆ, ಯಾವ ಥರ ಒಂದು ಇತಿಹಾಸದ ಪುಟದಲ್ಲಿ ನಿಂತಿದ್ದಾರೆ ಅನ್ನೋದನ್ನು ನಾವು ಎತ್ತಿ ಹಿಡಿತೀವಿ ಅಂತ ಹೇಳಿ ನಾವು ಇಷ್ಟು ಜನನೂ ಆ ತಾಯಿ ನಮ್ಮಮ್ಮನಿಗೆ ಸ್ಮರಿಸ್ತಾ ಇದ್ದೀವಿ. ತುಮಕೂರು ನಗರ ಶಾಸಕ ಜಿಬಿ ಜ್ಯೋತಿ ಗಣೇಶ್, ತುಮಕೂರು ಮಹಾನಗರ ಪಾಲಿಕೆ ಮೇಯರ್ ಆದ ಪ್ರಭಾವತಿ ಸುಧೀಶ್ವರ್, ಕಾಂಗ್ರೆಸ್ ಮುಖಂಡ ಮುರಳೀಧರ್ ಹಾಲಪ್ಪ, ಕಲಾಶ್ರೀ ಡಾಕ್ಟರ್ ಲಕ್ಷ್ಮಣದಾಸರು ಮತ್ತಿತರರು ಉಪಸ್ಥಿತರಿದ್ದರು. ಕ್ಯಾಮೆರಾಮನ್ ಅಂಜನ್ ಕುಮಾರ್ ಜೊತೆ ರಜನಿಕಾಂತ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಐತಿಹಾಸಿಕ ಪ್ರಸಿದ್ಧ ಗೋಳೂರು ಶ್ರೀ ಮಹಾಗಣಪತಿಯ ವಿಸರ್ಜನಾ ಮಹೋತ್ಸವ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅತ್ಯಂತ ವೈಭವದಿಂದ ನಡೆಯಿತು. ತುಮಕೂರಿನ ಐತಿಹಾಸಿಕ ಪ್ರಸಿದ್ಧ ಗೋಳೂರು ಶ್ರೀ ಮಹಾಗಣಪತಿಯ ವಿಸರ್ಜನಾ ಮಹೋತ್ಸವ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅತ್ಯಂತ ವೈಭವಯುತವಾಗಿ ನಡೆಯಿತು. ಬಲಿಪಾಡ್ಯಮಿಯಂದು ಇತಿಹಾಸ ಪ್ರಸಿದ್ಧ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಆರಂಭಿಸಲಾದ ಗೋಳೂರು ಗಣಪನ ಪೂಜಾ ಕೈಂಕರ್ಯಗಳು ಕಾರ್ತಿಕ ಮಾಸದಲ್ಲಿ ಸಂಪೂರ್ಣಗೊಂಡು ಸಕಲ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಗೋಳೂರು ಕೆರೆಯಲ್ಲಿ ವರ್ಣರಂಜಿತ ಸಿಡಿಮದ್ದಿನ ಅಬ್ಬರದ ನಡುವೆ ಗಣೇಶ ಮೂರ್ತಿಯನ್ನ ವಿಸರ್ಜಿಸಲಾಯಿತು. ಎರಡು ದಿನಗಳ ಕಾಲ ನಡೆದ ಗೋಳೂರು ಗಣೇಶ ಜಾತ್ರೆಯಲ್ಲಿ ನಾಡಿನ ವಿವಿಧೆಡೆಗಳಿಂದ ಸಹಸ್ರಾರು ಭಕ್ತಾದಿಗಳು ಪಾಲ್ಗೊಂಡು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಶನಿವಾರ ಸಂಜೆ 7 ಗಂಟೆಗೆ ಊರಿನ ಯಜಮಾನರ ಮನೆಯಿಂದ ನಂದಿಧ್ವಜ ಮತ್ತು ಕರಡಿ ವಾದ್ಯದೊಂದಿಗೆ ಗಣಪತಿ ದೇವಾಲಯಕ್ಕೆ ಕಳಶ ತಂದು ಮಹಾಗಣಪತಿಗೆ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಭಾನುವಾರ ಬೆಳಗಿನ ಜಾವ 3 ಗಂಟೆಗೆ ಹೊನ್ನೇನಹಳ್ಳಿಯ ಭೋವಿ ಸಮುದಾಯ ಸೇರಿದಂತೆ ಗ್ರಾಮದ 18 ಕೋಮಿನ ಜನರು ಒಗ್ಗೂಡಿ ಬೃಹತ್ ಗಣೇಶ ಮೂರ್ತಿಯನ್ನ ದೇವಾಲಯದಿಂದ ಹೊರತಂದು ಸರ್ವಾಲಂಕೃತ ವಾಹನದಲ್ಲಿ ಕೂರಿಸಿ ಗ್ರಾಮದ ರಾಜಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಕಾಮಕಟ್ಟೆ ವೃತ್ತದಲ್ಲಿ ಮುಂಜಾನೆ 4:30 ಸಮಯದಲ್ಲಿ ಹಸಿರು ಪಟಾಕಿ ಸಿಡಿಮದ್ದಿನ ಸುರಿಮಳೆ ಗೈಯಲಾಯಿತು. ಭಾನುವಾರ ಮಧ್ಯಾಹ್ನ 12:30 ಊರಿನ ಪ್ರಮುಖ ಬೀದಿಗಳಲ್ಲಿ ಗಣೇಶ ಮೂರ್ತಿಯ ಮೆರವಣಿಗೆ ಆರಂಭವಾಯಿತು. ಗ್ರಾಮದ ಮಹಿಳೆಯರು ತಮ್ಮ ಮನೆಗಳ ಮುಂದೆ ತಳಿರು ತೋರಣಗಳಿಂದ ಸಿಂಗರಿಸಿ ಬಣ್ಣ ಬಣ್ಣದ ರಂಗೋಲಿ ಹಾಕಿ ಗಣೇಶ ಮೂರ್ತಿಗೆ ಹಣ್ಣು ಕಾಯಿ ಪೂಜಾ ಸಾಮಗ್ರಿಗಳನ್ನು ಅರ್ಪಿಸಿ ಕೃತಾರ್ಥರಾದರು. ಮಧ್ಯಾಹ್ನ 3 ಗಂಟೆಯವರೆಗೆ ಮೆರವಣಿಗೆ ನಡೆಸಿದ ನಂತರ ಸಂಜೆ ಗೂಳೂರು ಕೆರೆಯಲ್ಲಿ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಗಣೇಶ ಮೂರ್ತಿಯನ್ನ ವಿಸರ್ಜಿಸಲಾಯಿತು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಎಪಿಎಂಸಿ ಆವರಣದಲ್ಲಿ ರಾಗಿ ಖರೀದಿ ಕೇಂದ್ರಕ್ಕೆ ಇಂದು ವಿದ್ಯುಕ್ತವಾಗಿ ಚಾಲನೆ ನೀಡುವುದರ ಮೂಲಕ ಖರೀದಿ ಕೇಂದ್ರವನ್ನ ಆರಂಭಿಸಲಾಯಿತು. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಿ ಸುರೇಶ್ ಗೌಡ ಅವರು ಚಾಲನೆ ನೀಡಿದರು. ತುಮಕೂರಿನ ಎಪಿಎಂಸಿ ಆವರಣದಲ್ಲಿ ರಾಗಿ ಖರೀದಿ ಕೇಂದ್ರವನ್ನ ಇಂದು ವಿದ್ಯುಕ್ತವಾಗಿ ಆರಂಭಿಸಲಾಯಿತು. 2023-24 ಸಾಲಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ರೈತರಿಂದ ನೇರವಾಗಿ ಉತ್ತಮ ಗುಣಮಟ್ಟದ ರಾಗಿಯನ್ನ ಪ್ರತಿ ಕ್ವಿಂಟಾಲ್ಗೆ 3,846 ರೂಪಾಯಿಯಂತೆ ತುಮಕೂರು, ತುಮಕೂರು ಗ್ರಾಮಾಂತರ ಮತ್ತು ಕೊರಟಗೆರೆ ತಾಲೂಕಿನ ರೈತರಿಂದ ರಾಗಿಯನ್ನ ಖರೀದಿಸಲು ಕೇಂದ್ರವನ್ನ ಆರಂಭಿಸಲಾಗಿದೆ. ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಿ ಸುರೇಶ್ ಗೌಡರವರು ರಾಗಿ ಖರೀದಿ ಕೇಂದ್ರವನ್ನ ಉದ್ಘಾಟಿಸಿದರು. ಕೃಷಿ ಇಲಾಖೆ ನೀಡಿರುವ ಗುರುತಿನ ಸಂಖ್ಯೆಯ ಜೊತೆಗೆ ಆಧಾರ್ ಕಾರ್ಡ್ ಅನ್ನು ರೈತರು ಕಡ್ಡಾಯವಾಗಿ ತರಬೇಕು. ಇದೇ ವೇಳೆ ರೈತರು ಖರೀದಿ ಕೇಂದ್ರದಲ್ಲಿ ತಮ್ಮ ಹೆಸರನ್ನ ಬಯೋಮೆಟ್ರಿಕ್ ಸಾಧನದ ಮೂಲಕ ನೋಂದಣಿ ಮಾಡಿಸಿಕೊಳ್ಳಬೇಕೆಂದು ಖರೀದಿ ಕೇಂದ್ರದ ಮ್ಯಾನೇಜರ್ ರುದ್ರಪ್ಪ ತಿಳಿಸಿದ್ದಾರೆ. ನಮ್ಮ ತುಮಕೂರು ತಾಲೂಕಿಗೆ, ತುಮಕೂರು ನಗರ, ತುಮಕೂರು ಗ್ರಾಮಾಂತರ ಹಾಗೂ ಕೊರಟಗೆರೆ ತಾಲೂಕು 3 ತಾಲೂಕಿಂದ ರಾಗಿ ಎಕ್ಸ್ಪೋರ್ಟ್ ಆಗಿ ಬರುತ್ತೆ. ಮತ್ತು ಈ ಸಾರಿ ಬೆಳೆ ಕಮ್ಮಿಯಾಗಿದೆ ಹಾಗೂ ಇದ್ರ ಜೊತೆಯಲ್ಲಿ ಕೃಷಿ ಅಧಿಕಾರಿಗಳು ಸಹ ಇವತ್ತು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಜೊತೆಯಲ್ಲಿ ರೈತರು ಇದ್ದಾರೆ. ಇವತ್ತಿಂದ ನಾವು ತೆರೆದು ಜನಕ್ಕೆ ಬೆಳಗ್ಗೆ 10 ಗಂಟೆಗೆ ಖರೀದಿ ಕೇಂದ್ರ ಓಪನ್ ಆಗುತ್ತೆ, ಸಂಜೆ 5:30 ತನಕ ಇರುತ್ತೆ. ಮತ್ತು ಯಾರು ರೈತರು ಇದ್ದಾರೆ ಅವರೇ ಬಂದು ಭಯೋ ಕೊಟ್ಟು ನೋಂದಣಿ ಕಾರ್ಯಕ್ರಮವನ್ನು ಶುರು ಮಾಡಬೇಕಾಗಿದೆ. ಹಿಂದಿನ ನಮಗೆ FID ನಂಬರ್ ಕೊಟ್ಟಿದ್ದರೆ ಮಾತ್ರ ಸಾಕಾಗಿತ್ತು. ಕೃಷಿ ಇಲಾಖೆಯಲ್ಲಿ ಕೊಡ್ತಕ್ಕಂಥ ನಂಬರ್ ಕೊಟ್ಟಿದ್ದರೆ ನಾವು ಅದ್ರ ಮೇಲೆ ನೋಂದಣಿ ಮಾಡ್ತಾಯಿದ್ವಿ. ಸರ್ಕಾರ ಇವಾಗ ಧನವೆತ್ತ ಸರ್ಕಾರ ಈ ಸಾರಿ ಎಲ್ಲರಿಗೂ ಭಯನ ಕಡ್ಡಾಯಗೊಳಿಸಿದರೆ ಪ್ರತಿಯೊಬ್ಬ ರೈತರೇ ಬಂದು ಖರೀದಿ ಕೇಂದ್ರದಲ್ಲಿ ಬಂದು ನೋಂದಣಿ ಕಾರ್ಯಕ್ರಮವನ್ನು ನೋಂದಣಿ ಮಾಡಿಸ್ಬೇಕಾಗಿ ಈ ಮೂಲಕ ವಿನಂತಿಸ್ತೀವಿ. ರೈತರು ಖರೀದಿ ಕೇಂದ್ರಕ್ಕೆ ಬೆಳಗ್ಗೆ 10:00 ಸಂಜೆ 5:00 ನೋಂದಣಿ ಮಾಡಿಸಿಕೊಳ್ಳಲು ಅವಕಾಶವಿದ್ದು ಸದುಪಯೋಗ ಪಡಿಸಿಕೊಳ್ಳಲು ಕೋರಿದ್ದಾರೆ. ಕ್ಯಾಮೆರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು.
ತುಮಕೂರು ಜಿಲ್ಲೆ ತಿಪಟೂರು ನಗರದ ಕಲ್ಪತರು ಕ್ರೀಡಾಂಗಣದಲ್ಲಿ ಅಖಿಲ ಭಾರತೀಯ ಖೋಖೋ ಫೆಡರೇಷನ್ ಹಾಗೂ ಕರ್ನಾಟಕ ಖೋಖೋ ಫೆಡರೇಷನ್ ತಿಪಟೂರು ಸ್ಪೋರ್ಟ್ಸ್ ಕ್ಲಬ್ ಸಹಯೋಗದಲ್ಲಿ ರಾಷ್ಟೀಯ ಸಬ್ ಜೂನಿಯರ್ ಬಾಲಕ ಬಾಲಕಿಯರ ಹೊನಲು ಬೆಳಕಿನ ಖೋಖೋ ಚಾಂಪಿಯನ್ಶಿಪ್ 2023 ಅದ್ದೂರಿ ಹಾಗೂ ರೋಮಾಂಚನಕಾರಿಯಾಗಿ ಮುಕ್ತಾಯಗೊಂಡಿತು. ಕರ್ನಾಟಕ ಖೋಖೋ ತಂಡ ಹಾಗೂ ಮಹಾರಾಷ್ಟ್ರ ಖೋಖೋ ತಂಡಗಳ ನಡುವೆ ನಡೆದ ಹಣಾಹಣಿಯಲ್ಲಿ ಮಹಾರಾಷ್ಟ್ರದ ಮಹಿಳಾ ಹಾಗೂ ಪುರುಷರ ತಂಡಗಳು ಜಯಗಳಿಸುವ ಮೂಲಕ ಚಾಂಪಿಯನ್ ಪಟ್ಟ ಕೇರಿದವು. ಕರ್ನಾಟಕ ಮಹಿಳಾ ಮತ್ತು ಪುರುಷರ ಖೋಖೋ ತಂಡಗಳು ರೋಮಾಂಚನಕಾರಿ ಪ್ರದರ್ಶನವನ್ನು ನೀಡಿ ರನ್ನರ್ಅಪ್ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಬೇಕಾಯಿತು. ವಿಜೇತ ತಂಡಗಳಿಗೆ 10,000 ನಗದು ಹಾಗೂ ಟ್ರೋಫಿ ವಿತರಣೆ ಮಾಡಲಾಯಿತು. ಅಖಿಲ ಭಾರತೀಯ ಖೋಖೋ ಫೆಡರೇಷನ್ ರಾಷ್ಟ್ರೀಯ ಉಪಾಧ್ಯಕ್ಷ ಲೋಕೇಶ್ವರ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಎಂಎಸ್ ತ್ಯಾಗಿ ವಿಜೇತ ತಂಡಗಳಿಗೆ ಬಹುಮಾನ ವಿತರಣೆ ಮಾಡಿದರು. 5 ದಿನಗಳ ಕಾಲ ನಡೆದ ಚಾಂಪಿಯನ್ಶಿಪ್ ಕ್ರೀಡಾಕೂಟದಲ್ಲಿ 75 ಹೆಚ್ಚು ಮಹಿಳಾ ಮತ್ತು ಪುರುಷರ ತಂಡಗಳು ಭಾಗವಹಿಸಿದ್ದವು. ಕ್ರೀಡಾಪಟುಗಳು ಹಾಗೂ ಕೋಚ್ ರೆಫ್ರಿ ಸೇರಿದಂತೆ 1,000 ಜನ ಕ್ರೀಡಾ ವ್ಯವಸ್ಥಾಪಕರುಗಳಿಗೆ ವಸತಿ ಹಾಗೂ ಊಟದ ವ್ಯವಸ್ಥೆ ಕಲ್ಪಿಸುವ ಮೂಲಕ ಕ್ರೀಡಾಕೂಟ ಸುವ್ಯವಸ್ಥೆಯೊಂದಿಗೆ ಮುಕ್ತಾಯಗೊಂಡು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ಕ್ರೀಡಾಕೂಟದಲ್ಲಿ ಅಖಿಲ ಭಾರತೀಯ ಖೋಖೋ ಫೆಡರೇಷನ್ ಉಪಾಧ್ಯಕ್ಷ ಲೋಕೇಶ್ವರ್, ಪ್ರಧಾನ ಕಾರ್ಯದರ್ಶಿ ಎಂಎಸ್ ತ್ಯಾಗಿ, ಕರ್ನಾಟಕ ಖೋಖೋ ಫೆಡರೇಷನ್ ಮುಖ್ಯಸ್ಥ ಗೋವಿಂದರಾಜು, ತಿಪಟೂರು ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಬಸವರಾಜು, ಖಜಾಂಚಿ ಶಿವಪ್ರಸಾದ್, ಮುಖಂಡರಾದ ಸುಪ್ಪು ಗಣೇಶ್, ಅಣ್ಣಿ ಚಲಪತಿ ಹಾಗೂ ಮುಂತಾದವರು ಹಾಜರಿದ್ದರು. ಶಿರಾ ತಾಲೂಕಿನ ಬೂಕಾಪಟ್ಟಣ ಹೋಬಳಿ ವ್ಯಾಪ್ತಿಯ ಚಿಕ್ಕಸಂದ್ರ ಕಾವಲ್ ಗ್ರಾಮದ ಅಂಗನವಾಡಿ ಕೇಂದ್ರ ಶಿಥಿಲಾವಸ್ಥೆಯಲ್ಲಿದ್ದು ಮಕ್ಕಳ ಪೋಷಕರು ಆತಂಕದಲ್ಲಿ ಮಕ್ಕಳನ್ನು ಶಿಶು ವಿಹಾರಕ್ಕೆ ಕಳುಹಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ರಾಜ್ಯ ಸರ್ಕಾರ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಗಾಗಿ ಅಂಗನವಾಡಿ ಕೇಂದ್ರಗಳನ್ನು ಆರಂಭಿಸಿದೆ. ಆದರೆ ಅವುಗಳ ಸ್ಥಿತಿಗತಿಗಳ ಬಗ್ಗೆ ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ. ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಚಿಕ್ಕಸಂದ್ರ ಕಾವಲ್ ಗ್ರಾಮದ ಅಂಗನವಾಡಿ ಕೇಂದ್ರ ಶಿಥಿಲಾವಸ್ಥೆ ತಲುಪಿದ್ದು ಮಕ್ಕಳನ್ನ ಈ ಶಿಶು ವಿಹಾರಕ್ಕೆ ಕಳುಹಿಸಲು ಪೋಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಕಾರ್ಯನಿರ್ವಹಿಸುವ ಶಿಕ್ಷಕಿಯರು ಪುಟ್ಟ ಮಕ್ಕಳು ಅಂಗೈಯಲ್ಲಿ ಜೀವ ಹಿಡಿದು ಬರುವಂತಾಗಿದೆ. ಪ್ರತಿದಿನ ಅಂಗನವಾಡಿ ಕೇಂದ್ರಕ್ಕೆ ಬರುವ ಮಕ್ಕಳು ನಿತ್ಯ ಯಮನೊಂದಿಗೆ ಸೆಣಸಾಡುವಂತಾಗಿದೆ. ಅಂಗನವಾಡಿಯ ಮೇಲ್ಛಾವಣಿ ಸಿಮೆಂಟ್ ಉದುರಿ ಬೀಳುತ್ತಿದ್ದು ಹೀಗಾಗಿ ಅಂಗನವಾಡಿ ಕಾರ್ಯಕರ್ತೆ ಮಕ್ಕಳನ್ನ ಬೇರೆ ಕಡೆಯಲ್ಲಿ ಕೂರಿಸಿ ಪಾಠ ಹೇಳಿಕೊಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ಕೆಲ ದಿನಗಳಿಂದ ಮಕ್ಕಳು ಇದರಲ್ಲಿಯೇ ಕೂತು ಕೇಳುವಂತಾಗಿದೆ. ಮಕ್ಕಳನ್ನ ಅಂಗನವಾಡಿಗೆ ಕಳಿಸಲು ಪೋಷಕರು ಭಯ ಪಡುತ್ತಿದ್ದಾರೆ. ಅಂಗನವಾಡಿ ಸಂಸ್ಥೆ ಅದೇ ಹುಡುಗ 11-11 ಬರ್ತಾರಲ್ಲ, ಬರ್ತಾರೆ ಅಲ್ಲ, ಊರಾಗ ಅಮ್ಮ ಹೆಲ್ಪರ್ ಓಡಾಡ್ತೈತೆ. ಹುಡುಗರು ಹೋದ್ರೆ ಓದು, ಹೋಗ್ಲಿಲ್ಲ ಅಂದ್ರೆ ಇಲ್ಲ ಮೇಲ್ಗಡೆ ಸ್ಟಾಪ್ ಇದಾಗೈತಲ್ಲ, ಅದನ್ನು ನೋಡಿ ಹುಡುಗನ ಕರ್ಕೊಂಡು ಹೋಗಿ ಅವರು ಕುಂಡ್ರೆ ಸಾಕು, ಎದುರ್ಕೊಂತ ಇದ್ದಾರೆ. ಎಷ್ಟು ದಿವಸದಿಂದ ಈ ಥರ ಸಮಸ್ಯೆ ಐತೆ? ಈಗ ಹಾಲು ಸುಮಾರು ದಿವಸದಿಂದಾನೆ ಎಲ್ಲ ಹುಡುಗರೆಲ್ಲ ಊರಾಗೆ ನಮ್ಮ ಅಣ್ಣನ ಮಕ್ಕಳು ಅವರೆಲ್ಲ ಗಲಾಟೆನೂ ಮಾಡ್ಯವ್ರು ಅಂದ್ರೆ ಮೇಡಮ್ ಬರ ಮೇಲೆ ನೀವು ಯಾಕೆ ಸಿಗ್ತಾರ ಕರೆಕ್ಟಾಗಿ ನಡೆಸಲ್ಲ, ಅದ್ರ ಯಾಪ್ ಬೇಗ ಬರಲ್ಲ ಅಂತ ಅವರೆಲ್ಲ ಗಲಾಟೆ ಮಾಡ್ಯವ್ರ ಅಲ್ಲಿ ಗಲಾಟೆ ಮಾಡಿ ಎಲ್ಲ ಸುಮ್ಮನೆ ಆದ್ರು. ಇನ್ನೇನು ಮಾಡ್ತೀವಿ? 7 ಮಕ್ಕಳ ಪೈಕಿ ಇದೀಗ ಅಂಗನವಾಡಿಗೆ ಬೆರಳೆಣಿಕೆಯಷ್ಟು ಮಾತ್ರ ಮಕ್ಕಳು ಬರುತ್ತಿದ್ದಾರೆ. ಮಳೆ ಬಂದರೆ ಸೋರುತ್ತಿದೆ, ಎಲ್ಲಿಯೂ ಉಳಿಸಿಕೊಳ್ಳಲು ಮಕ್ಕಳಿಗೆ ಅವಕಾಶವಿಲ್ಲ. ಇದರ ಬಗ್ಗೆ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಮಳೆಗಾಲ ದಿನಗಳಲ್ಲಿ ಬೇರೆ ಸ್ಥಳಗಳಲ್ಲಿ ಅಂಗನವಾಡಿ ಕೇಂದ್ರವನ್ನ ಸ್ಥಳಾಂತರ ಮಾಡಬೇಕು, ಹೊಸ ಕಟ್ಟಡವನ್ನ ಮಂಜೂರು ಮಾಡಬೇಕು ಎಂದು ಸ್ಥಳೀಯ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಶ್ರೀಮಂತ್, ಅಮೋಕ್ ಟಿವಿ, ಶಿರಾ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಭಾನುವಾರ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದ ವಿದ್ಯಾರ್ಥಿಗಳು ಅಸ್ವಸ್ಥರಾಗಲು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ ಕಾರಣ ಹಾಗೂ ಮೂಲ ಸೌಲಭ್ಯ ಕಲ್ಪಿಸಬೇಕು ಎಂದು ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಮಾನ್ವಿಯಲ್ಲಿ ಪ್ರತಿಭಟನೆ ನಡೆಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಶಾಸಕರ ಭವನದ ಮುಂದೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿ ಕೇಂದ್ರ ಸ್ಥಾನದಲ್ಲಿ ವಾರ್ಡನ್ ಇರದಿರುವುದೇ ಮೂಲ ಕಾರಣ ಎಂದು ಆಗ್ರಹಿಸಿದರು. ಬಾಲಕಿಯರ ವಸತಿ ನಿಲಯದಲ್ಲಿ 31 ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲೆ ಆಗಲಿಕ್ಕೆ ಕಾರಣರಾಗಿರತಕ್ಕಂತ ಅಧಿಕಾರಿಗಳಿಗೆ ನಿಲಯದ ಮೇಲ್ವಿಚಾರಕ್ಕೆ ಆಗಿರತಕ್ಕಂತ ಪಾರ್ವತಿಯವರನ್ನು ಸೇವೆಯಿಂದ ಅಮಾನತು ಮಾಡಲೇಬೇಕು. ವಿದ್ಯಾರ್ಥಿಗಳು ಅಸ್ವಸ್ಥರಾದರೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಚಿಕಿತ್ಸೆ ಕೊಡಿಸಲು ಮುಂದಾಗಿಲ್ಲ. ಆದರೆ ದಲಿತ ಸಂಘರ್ಷ ವಿದ್ಯಾರ್ಥಿಗಳ ಚಿಕಿತ್ಸೆಗಾಗಿ ಸಹಕಾರ ನೀಡಿದ್ದಾರೆ. ಮಾನ್ವಿ ಬಾಲಕಿಯರ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳು ಅಸ್ವಸ್ಥರಾದರು. ಅಂದು ತಾಲೂಕು ಅಧಿಕಾರಿ ವಿಜಯ್ ಕುಮಾರ್ ಮತ್ತು ವಾರ್ಡನ್ ಪಾರ್ವತಿ ಅವರು ಕೇಂದ್ರ ಸ್ಥಾನದಲ್ಲಿ ಇರಲಿಲ್ಲ.
ತಮಗ್ಯಾರು ಕೇಳುತ್ತಾರೆಂದು ಊರಿಗೆ ಹೋಗಿದ್ದರಿಂದ ವಿದ್ಯಾರ್ಥಿಗಳು ಅಸ್ವಸ್ಥರಾಗಲು ಮೂಲ ಕಾರಣವಾಗಿದೆ. ಹೀಗಾಗಿ ತಾಲೂಕು ಅಧಿಕಾರಿ ಮತ್ತು ವಾರ್ಡನ್ ಪಾರ್ವತಿಯನ್ನ ಅಮಾನತು ಮಾಡುವಂತೆ ಆಗ್ರಹಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಪಟ್ಟಣದಲ್ಲಿರ್ತಕ್ಕಂಥ ಫಾತಿಮಾ ನಗರದಲ್ಲಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ ದಿನಾಂಕ 10/12/2023 ಮಧ್ಯಾಹ್ನ ಊಟದ ವೇಳೆಯಲ್ಲಿ ವಿದ್ಯಾರ್ಥಿಗಳು ಊಟವನ್ನು ಸೇವಿಸಿದಾಗ ಅವರಿಗೆ ವಿಷಪೂರಿತ ಆಹಾರ ಸೇವನೆ ಮಾಡಿರೋದರಿಂದ ಹೊಟ್ಟೆ ನೋವು, ತಲೆಸುತ್ತುವಿಕೆ, ಮೂರ್ಛೆ, ಜ್ವರ ಈ ರೀತಿ ಸಿಂಪ್ಟಮ್ಸ್ಗಳು ಕಂಡಾಗ ವಿದ್ಯಾರ್ಥಿನಿಯರು ಅಡಿಗೆ ಸಿಬ್ಬಂದಿಯವರಿಗೆ ನಮಗೆ ಈ ರೀತಿ ಆರೋಗ್ಯದಲ್ಲಿ ಏರುಪೇರಾಗಿದೆ, ನಮ್ಮನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂದರೂ ಕೂಡ ಸಂಪೂರ್ಣ ನಿರ್ಲಕ್ಷ್ಯ ತೋರಿದ್ದಾರೆ. ಇದನ್ನು ವಿಷಯ ವಾರ್ಡನ್ ಅವರಿಗೆ ತಿಳಿಸ್ಲಿಕ್ಕೆ ಹೋದಾಗ ವಾರ್ಡನ್ ಅವರಿಗೆ ಫೋನ್ ಮುಖಾಂತರ ಮಾತಾಡಿದರೆ, ಇಲ್ಲ ನಾನೇನು ಮಾಡಲಿ, ನಾನು ಊರಲ್ಲಿ ಇಲ್ಲ, ನಿಮ್ದೆಲ್ಲ ಸಾಕಾಗ್ಬಿಟ್ಟದ, ದಿನ ಒಂದಿಲ್ಲ ಒಂದು ಸಮಸ್ಯೆಗಳನ್ನು ಹೇಳ್ತಾನೆ ಇದ್ದೀರ ಅಂತ ಹೇಳಿಕೆ ಸಂಪೂರ್ಣ ಬೇಜವಾಬ್ದಾರಿಯನ್ನು ವಹಿಸಿದ್ದಾರೆ. ನಿಲಯದ ಮೇಲ್ವಿಚಾರಕ್ಕೆ ಆಗಿರ್ತಕ್ಕಂಥ ಪಾರ್ವತಿ ಮೇಡಮ್ ಅವರು ಯಾವುದೇ ಮೇಲಧಿಕಾರಿಗಳ ಅನುಮತಿ ಪಡೆದೇ ಅನಧಿಕೃತವಾಗಿ ಕೇಂದ್ರ ಸ್ಥಾನವನ್ನು ಬಿಟ್ಟು ಗೈರಾಜರಾಗಿರ್ತಾರೆ. ಈ ರೀತಿ ಸಂಪೂರ್ಣ ನಿರ್ಲಕ್ಷ್ಯ ತೋರಿದ್ದಾರೆ. ಇದಾದ ನಂತರ ತಾಲೂಕು ಆಫೀಸರ್ಗಳಿಗೆ ಫೋನ್ ಮಾಡಿದರೆ ಅವರು ಕೂಡ ಇಲ್ಲಿ ಕೇಂದ್ರ ಸ್ಥಾನದಲ್ಲಿಲ್ಲ, ಅವರು ಗುಲ್ಬರ್ಗದಿಂದ ಬರ್ತಾರೆ. ಇವತ್ತಿನವರೆಗೂ ಅವರು 2 ತಿಂಗಳ ಗತಿಸಿದರೂ ಕೂಡ ಮಾನವೀಯ ಕೇಂದ್ರ ಸ್ಥಾನದಲ್ಲಿ ಅವರು ವಸತಿ ಇಲ್ಲ, ಅವರು ಗುಲ್ಬರ್ಗಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಅವ್ರಿಗೆ ಫೋನ್ ಮಾಡಿದರೆ ಅವರು ಫೋನ್ ಪಿಕ್ ಮಾಡಲ್ಲ. ಆಮೇಲೆ ಉಪನಿರ್ದೇಶಕರಿಗೆ ಫೋನ್ ಮಾಡಿದಾಗ ಅವರು ಅಟೆಂಡ್ ಮಾಡಿ ಇಲ್ಲ ಏನಾಗಿದೆ ಅಂತ ಕೇಳಿದಾಗ ನಮ್ಮ ಸಂಘಟನೆಯವರೇ ಅವತ್ತು ಯಾರು ವಾರ್ಡನ್ ಬರಲಿಲ್ಲ, ಅಡುಗೆ ಸಿಬ್ಬಂದಿಯನ್ನು ಹೊರತುಪಡಿಸಿದ್ರೆ ಬೇರೆ ಯಾರು ಇಲ್ಲ. ಡಿಸೆಂಬರ್ 18 ತಾಲೂಕು ಅಧಿಕಾರಿ ವಿಜಯ್ ಕುಮಾರ್ ವಾರ್ಡನ್ ಪಾರ್ವತಿಯವರನ್ನ ಅಮಾನತು ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ರಾಯಚೂರು. ಬೊಲೆರೋ ಹಾಗೂ ದ್ವಿಚಕ್ರ ವಾಹನದ ಮಧ್ಯೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಕಾಲೇಜು ವಿದ್ಯಾರ್ಥಿ ಮೃತಪಟ್ಟ ಘಟನೆ ಪಾವಗಡ ತಾಲೂಕಿನ ಆರ್ಲಹಳ್ಳಿ ಗ್ರಾಮದಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದೆ. ಪಾವಗಡ ತಾಲೂಕಿನ ದೇವರಬೆಟ್ಟ ಗ್ರಾಮದ ನವೀನ್ ಕುಮಾರ್ ಹಾಗೂ ಪ್ರಶಾಂತ್ ಎಂಬ ಇಬ್ಬರು ಪಾವಗಡ ಪಟ್ಟಣಕ್ಕೆ ಕಾಲೇಜಿಗೆ ಬರುವಂತಹ ಸಂದರ್ಭದಲ್ಲಿ ಬುಲೆರೋ ಮತ್ತು ದ್ವಿಚಕ್ರ ವಾಹನದ ಮಧ್ಯೆ ಸಂಭವಿಸಿದ ಅಪಘಾತದಲ್ಲಿ ಸ್ಥಳದಲ್ಲಿಯೇ ನವೀನ್ ಕುಮಾರ್ ಮೃತಪಟ್ಟಿದ್ದಾನೆ. ಹಿಂಬದಿ ಕುಳಿತ ಪ್ರಶಾಂತ್ ಎಂಬ ಯುವಕ ಕಾಲು ಮುರಿತಕ್ಕೆ ಒಳಪಟ್ಟಿದ್ದು ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಿ ನಂತರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂಬುದಾಗಿ ವೈದ್ಯರು ತಿಳಿಸಿದ್ದಾರೆ. ನವೀನ್ ಕುಮಾರ್ ಬಿನ್ ರಾಮಕೃಷ್ಣಪ್ಪ ಸೆಕೆಂಡ್ ಇಯರ್ ಬಿಕಾಂ ಓದುತ್ತಿದ್ದು ಪ್ರಶಾಂತ್ ಬಿನ ಹನುಮಂತರಾಯಪ್ಪ ಫಸ್ಟ್ ಪಿಎ ಪದವಿ ಓದುತ್ತಿದ್ದ ಎಂಬುದಾಗಿ ತಿಳಿದು ಬಂದಿದೆ. ಇಬ್ಬರೂ ಸಹ ತಾಲೂಕಿನ ದೇವರಬೆಟ್ಟ ಗ್ರಾಮದ ನಿವಾಸಿಗಳಾಗಿದ್ದು ಇನ್ನು ನವೀನ್ ಕುಮಾರ್ ಮೃತದೇಹವನ್ನು ಸರ್ಕಾರಿ ಆಸ್ಪತ್ರೆಗೆ ತಂದಂತಹ ವೇಳೆ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಪ್ರಾಚಾರ್ಯರು ಹಾಗೂ ಕುಟುಂಬದ ಸದಸ್ಯರ ರೋದನೆ ಮನ ಕಲಕುವಂತಿತ್ತು. ಹೊಳೆ ನರಸೀಪುರ ತಾಲೂಕಿನ ಆರಗೊಂಡನಹಳ್ಳಿ ಗ್ರಾಮದ ರೈತ ರಾಜೇಗೌಡರ ಮನೆಯ ಹಿಂಭಾಗ ರಾಜೇಗೌಡ ದಂಪತಿಗಳು ಹಾಗೂ ಮಹಿಳೆಯೊಬ್ಬರ ಮೇಲೆ ಕಾಡು ಹಂದಿ ದಾಳಿ ನಡೆಸಿದ ಕಾರಣ ರೈತರಾದ ರಾಜೇಗೌಡರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಹೊಳೆ ನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿ ಆರಗೌಡನಹಳ್ಳಿ ಗ್ರಾಮದ ರೈತ ರಾಜೇಗೌಡ ಶಾಂತಮಾರುದ್ದ ದಂಪತಿಗಳು ಜಮೀನಿಗೆ ನೀರು ಹಾಯಿಸಲು ತೆರಳಿದ ಸಂದರ್ಭದಲ್ಲಿ ಕಾಡು ಹಂದಿ ದಾಳಿ ನಡೆಸಿ ರಾಜೇಗೌಡರನ್ನ ಕೊಂದು ಶಾಂತಮ್ಮ ಅವರನ್ನು ಗಂಭೀರವಾಗಿ ಗಾಯಗೊಳಿಸಿದೆ. ಬಿಡಿಸಲು ಹೋದ ನಂಜಮ್ಮ ಎಂಬ ಮಹಿಳೆಯ ಮೇಲೂ ಕಾಡು ಹಂದಿ ದಾಳಿ ನಡೆಸಿದ್ದು ಮಹಿಳೆಯರಿಬ್ಬರನ್ನು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡುವ ತನಕ ಮೃತದೇಹವನ್ನ ಸ್ಥಳದಿಂದ ಸಾಗಿಸಲು ಬಿಡೋಲ್ಲ ಅಂತ ರೈತರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಗುಬ್ಬಿ ಪಟ್ಟಣದ ಶಾಸಕರ ಕಾರ್ಯಾಲಯದಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ಜನತಾ ದರ್ಶನ ನಡೆಸಿ ಜನರ ಸಮಸ್ಯೆಗಳನ್ನು ಆಲಿಸಿ ಅಹವಾಲುಗಳನ್ನು ಸ್ವೀಕರಿಸಿದರು. ಕ್ಷೇತ್ರದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ನೀರಿನ ಲಭ್ಯತೆ ನೋಡಿಕೊಂಡು ಹೆಚ್ಚಿನ ಕೊಳವೆ ಬಾವಿಗಳನ್ನು ಕೊರೆಸಲಾಗುವುದು ಹಾಗೂ ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಆಗದಂತೆ ನೀರು ಲಭ್ಯವಿರುವ ರೈತರಿಗೆ ಮೇವು ಬೀಜದ ಕಿರು ಪೊಟ್ಟಣಗಳನ್ನು ವಿತರಿಸಲಾಗಿದೆ. ರಾಜ್ಯದಿಂದ ಕೇಂದ್ರಕ್ಕೆ 475,000 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹವಾಗುತ್ತಿದ್ದವು. ರಾಜ್ಯದಿಂದ ಕೇಂದ್ರಕ್ಕೆ ಹೆಚ್ಚಿನ ತೆರಿಗೆ ಸಂಗ್ರಹವಾಗ್ತದೆ. ಕೇಂದ್ರದಿಂದ ರಾಜ್ಯಕ್ಕೆ 55,000 ಕೋಟಿ ಮಾತ್ರ ಬರ್ತದೆ. ಕೇಂದ್ರ ಸರ್ಕಾರ ಕರ್ನಾಟಕದ ಮೇಲೆ ಮಲತಾಯಿ ಧೋರಣೆ ತೋರುತ್ತಿದೆ ಎಂದರು. ನೀರಿನ ತೊಂದರೆ ಇದೆ, ಅಲ್ಲೆಲ್ಲ ಹುಡುಕಿ ಸುಮಾರು 6-7 ಕೋಟಿ ಬರ್ಸಿದ್ದೀವಿ. ಇನ್ನು ಸುಮಾರು 16-17 ಕಡೆ ನಾವು ಈ ನೀರಿನ ಸಮಸ್ಯೆ ಬರ್ಬೋದು ಅಂತ ಹೇಳ್ಬಿಟ್ಟು ಸಮಸ್ಯಾತ್ಮಕ ವಿದ್ಯೆಗಳನ್ನು ಗುರುತಿಸ್ಕೊಂಡಿದ್ದೀವಿ. ಈ ಸರ್ಕಾರ ನಮಗೆ ಹಣಕ್ಕೆ ಕೊರತೆ ಇಲ್ಲ, ಬರ ನಿಲ್ಲಿಸ್ಲಿಕ್ಕೆ ನಮ್ಮ ಮತ್ತು ಪಶು ಆರೋಗ್ಯ ಇಲಾಖೆಯಿಂದ ನಾವು ಎಲ್ಲ ಕಡೆಗೂ ಎಲ್ಲೆಲ್ಲಿ ನೀರಿನ ಲಭ್ಯತೆ ಇದೆಯೋ ಅಲ್ಲೆಲ್ಲ ರೈತರಿಗೂ ಕೂಡ ಅವರು ಮೇವು ಬೆಳೀಲಿಕ್ಕೆ ಪಾಟ ಕಿಟ್ಗಳನ್ನೆಲ್ಲ ಕೊಟ್ಟಿದ್ದೀವಿ. ಮತ್ತು ನಿರಂತರವಾಗಿ ನಾನು ಎಲ್ಲ ಗ್ರಾಮ ಪಂಚಾಯತಿ ಸಂಪರ್ಕದಲ್ಲಿದ್ದೀನಿ.
ಮತ್ತು ಎಲ್ಲ ಅಧಿಕಾರಿಗಳನ್ನು ಕೂಡ ಸಂಪರ್ಕದಲ್ಲಿದ್ದೀನಿ. ಪ್ರತಿ ವಾರವೂ ಮೀಟಿಂಗ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಮಂಡೇ ನಾವು ಅದ್ರ ಬಗ್ಗೆ ಎಲ್ಲ ಪಿ ಡಿ ಒಗಳು ತಾಲೂಕು ಮತ್ತು ಎಲ್ಲ ಅಧಿಕಾರಿಗಳು ಎಲ್ಲರಿಗೆ ಕರೆದು ಮೀಟಿಂಗ್ ಮಾಡ್ತೀವಿ. ನಾವೇ ಎಲ್ಲೆಲ್ಲಿ ಪ್ರಾಬ್ಲಮ್ ಬರ್ಬೋದು ಅನ್ನೋದ್ರ ಬಗ್ಗೆ ನಾವು ಮುಂದಾಲೋಚನೆ ಇಟ್ಟುಕೊಂಡು ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಈಗ ಪ್ರೆಸೆಂಟು ಒಂದು 7-8 ಕಡೆ ಪ್ರಾಬ್ಲಮ್ ಇತ್ತು, 8 ಬೋರ್ಗಳನ್ನ ಹಾಕ್ಕೊಳ್ತಿದ್ದೀವಿ. ಅದಕ್ಕೆ ಪಂಪು ಮೋಟ್ರುಗಳನ್ನ ಅಳವಡಿಸ್ತಕ್ಕಂಥದ್ದು ಮಾಡ್ತೀವಿ. ನಾವು ಎಲ್ಲೂ ಸಮಸ್ಯೆ, ಕುಡಿಯುವ ಸಮಸ್ಯೆ, ಮತ್ತೊಂದು ಸಮಸ್ಯೆ ಈ ತಾಲೂಕಿನಲ್ಲಿ ಇಲ್ಲ. ಬರ ಪರಿಹಾರ ಹಣವನ್ನು ಸರ್ಕಾರ ಈಗಾಗಲೇ ಪ್ರತಿ ರೈತರಿಗೂ 2,000 ರಿಲೀಸ್ ಮಾಡಿದೆ, ಕೊಡ್ತಾ ಇದೆ, ಎಲ್ಲ ರೈತರ ಅಕೌಂಟ್ಗೆ ಕಳಿಸ್ತಾ ಇದೆ. ಕೇಂದ್ರ ಸರ್ಕಾರ ಸುಮಾರು 4 ತಿಂಗಳಾಯಿತು ಬರ ಅಧ್ಯಯನ ತಂಡ ಬಂದು ಅಲ್ಲಿಂದ ನಮ್ಮ ಮುಖ್ಯಮಂತ್ರಿಗಳು ಪತ್ರ ಬರೆದವ್ರೆ, ಮುಖ್ಯಮಂತ್ರಿಗಳು ಮುಖ್ಯ ಚೀಫ್ ಮಿನಿಸ್ಟರ್ ಕಾಣಕ್ಕೆ ಮತ್ತು ಫೈನಾನ್ಸ್ ಮಿನಿಸ್ಟರ್ ಕಾಣಕ್ಕೂ ಕೂಡ ರಿಕ್ವೆಷನ್ ಕಳಿಸಿದ್ದಾರೆ. ಆದರೂ ಕೂಡ ಕೇಂದ್ರ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಅದರಿಂದ ರಾಜ್ಯ ಸರ್ಕಾರವೇ ಹೊಣೆ ಹೊತ್ತು ಯಾರ್ಯಾರು. ಅಗ್ನಿ ದುರಂತದಿಂದ ಕುರಿ ಮತ್ತು ಕೋಳಿ ಕಳೆದುಕೊಂಡು ಆಘಾತಕ್ಕೊಳಗಾಗಿದ್ದ ರೈತನ ಕುಟುಂಬಕ್ಕೆ ಸಚಿವ ಕೆಎನ್ ರಾಜಣ್ಣ ಡಿಸಿಸಿ ಬ್ಯಾಂಕ್ ಮುಖಾಂತರ ಅತಿ ಕಡಿಮೆ ದರದಲ್ಲಿ ಸಾಲ ನೀಡಿ ಆರ್ಥಿಕ ಸಂಕಷ್ಟ ದೂರ ಮಾಡಿದ್ದಾರೆ. ಹಂದನಕೆರೆ ಹೋಬಳಿ ರಾಮಘಟ್ಟದ ಚೇತನ್ ಕುಮಾರ್ ಅವರ ಕೊಟ್ಟಿಗೆಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದ ಪರಿಣಾಮ ರೈತ ಕುಟುಂಬದ ಆಧಾರ ಸ್ತಂಭವಾಗಿದ್ದ 100 ಟಗರು, 30 ಮೇಕೆ, 150 ಕೋಳಿಗಳು ಸುಟ್ಟು ಕರಕಲಾಗದವು. ಇಡೀ ಕುಟುಂಬವೇ ಕಂಗಾಲಾಗತ್ತವು. ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಿಂಗದಹಳ್ಳಿ ರಾಜ್ಕುಮಾರ್ ಅವರು ಕುಟುಂಬದ ಸದಸ್ಯರನ್ನ ಭೇಟಿಯಾಗಿ ನೆರವು ನೀಡುವ ಧೈರ್ಯ ತುಂಬಿದರು. ಇದರಂತೆ ಇಂದು ಡಿಸಿಸಿ ಬ್ಯಾಂಕ್ ವತಿಯಿಂದ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸುಮಾರು 6.50 ಲಕ್ಷ ರೂಗಳ ಸಾಲದ ಆದೇಶ ಪತ್ರವನ್ನು ಸಂತ್ರಸ್ತ ಕುಟುಂಬದ ಚೇತನ್ ಕುಮಾರ್ ಅವರಿಗೆ ಹಸ್ತಾಂತರಿಸಲಾಯಿತು. ಈ ವೇಳೆ ಮಾತನಾಡಿದ ಸಂತ್ರಸ್ತ ಚೇತನ್ ಕುಮಾರ್, ಬೆಂಕಿ ಅವಘಡದಿಂದ ಇಡೀ ಕುಟುಂಬವೇ ಕಂಗಾಲಾಗಿತ್ತು. ಈ ವೇಳೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಸಿಂಗದಹಳ್ಳಿ ರಾಜ್ಕುಮಾರ್ ಅವರು ಧೈರ್ಯವನ್ನು ತುಂಬಿ ಸಹಾಯ ನೀಡುವ ಭರವಸೆ ನೀಡಿದರು ಎಂದು ಸಾಲದ ಚೆಕ್ ನೀಡುವ ಮೂಲಕ ಕುಟುಂಬಕ್ಕೆ ನೆರವಾಗಿದ್ದಾರೆ ಅಂತ ಹರ್ಷ ವ್ಯಕ್ತಪಡಿಸಿದರು. ಅದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.